ಮುಖ್ಯಮಂತ್ರಿ ಪರಮಾಧಿಕಾರ ಈಗಾಗಲೇ ಆಗಿದೆ. ಆದರೆ ಬಹಳಷ್ಟು ಅಸಮಾಧಾನ ಇದೆ. ಇವರು ಯಾವಾಗಲೂ ಎಕ್ಸ್ಪಾನ್ಷನ್ ಮತ್ತು ಮುಂದಾಗ ಅಸಮಾಧಾನ ಇದ್ದೇ ಇರ್ತದೆ. ಅದು ಕೂತು ಸಮಾಧಾನ ಕೊಡುವಂತ ಕೆಲಸ ಪಾರ್ಟಿ ವಿಲ್ ಮೇಕ್. ಈಗ ಎಚ್ ವಿಶ್ವನಾಥ್ ಅವರು ಸಿ ಎಂ ಅವ್ರಿಗೆ ಸಿ ಡಿ ಇಟ್ಕೊಂಡು ಕೆಲವೊಬ್ಬರು ಬ್ಲ್ಯಾಕ್ ಮೇಲ್ ಮಾಡಿ ಸಚಿವ ಸ್ಥಾನ ಇಟ್ಟಿಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ನಾವೀಗ ಯಾವುದೇ ಒಂದು ನಾನು ಬಂದು ಹೇಳಿದ್ರು ಕೊಪ್ಪಳದಲ್ಲಿ ಮತ್ತೊಂದು ಕಡೆ ಮೂರು ಕ್ರಾಸಲ್ಲಿ ಇದೆ. ನಾವು ಗುಲ್ಬರ್ಗ, ರಾಯಚೂರು, ಯಾದಗಿರಿ ಎಲ್ಲ ಕಡೆ ನಾವು ಒಂದೇ ಎಲ್ಲರೂ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿ ಇದೇ ಇದ್ರು ಮತ್ತೊಂದಿದ್ರು ಅದನ್ನ ಪಕ್ಷದ ವೇದಿಕೆ ಒಳಗೆ ಚರ್ಚೆ ಮಾಡೋದಕ್ಕೆ ಹೊರತು ಅಂದರೆ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಬೇಡ್ರಪ್ಪ. ಪಕ್ಷದ ವೇದಿಕೆ ಇದೆ, ಫೋರಂ ಇದೆ, ವರಿಷ್ಠರು ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡೋದು ಅಂತ ಹೇಳ್ತೀನಿ ಅಷ್ಟೇ. ಏನು ಸರ್ ಸಿಡಿಸ್ ಅಂತ ಮಾಡ್ಕೊಳ್ಳೋದಕ್ಕೆ ಏನು ಸೀಡಾಗಿರುತ್ತೆ ಅಂತ ಅಂತಾರೆ ಅವರಿಗೆ. ಅವ್ರು ಯಾರು ಹೇಳಿಕೊಡಲ್ಲ ಅವರಿಗೆ ನಾನು ಏನು ಗೊತ್ತವ್ರೆ ಹೇಳಿದ್ರೆ ಪತ್ರಿಕೆಯಲ್ಲಿ ಏನು 108 ಸುದ್ದಿ ಬರ್ತದೆ. ಹೀಗಾಗಿ ಇವತ್ತು ಪತ್ರಿಕೆ ಸುದ್ದಿಗಳು ಬೇರೆ ಬೇರೆ ಹಂತದಲ್ಲಿ ಎಲ್ಲಿಗೂ ಬರ್ತಿದೆ ಅದಕ್ಕೆ ಆ ರೀತಿ ಏನೋ ಒಂದು ನಡೆದಿಲ್ಲ ಅಂತ ಸರಿ. ಈಗೇನು ನೋಡ್ರಿ, ಎಲ್ಲರಿಗೆ ನ್ಯಾಯ ಒದಗಿಸುವಂತ ಕೆಲಸ ಪಾರ್ಟಿ ಮಾಡ್ತದೆ. ಮತ್ತು ಯಡಿಯೂರಪ್ಪನವರು ಏನೇ ಯಾವ ರೀತಿ ಮಾತು ಕೊಟ್ಟಿದ್ರು ಆಲ್ಮೋಸ್ಟ್ 80-90% ಮಾತನ್ನು ಉಳಿಸ್ಕೊಂಡಿದ್ದಾರೆ. ಈ ಒಂದು ಎರಡು ಬೇರೆ ಬೇರೆ ಕಾರಣಗಳಿಗಾಗಿ ಮತ್ತೊಂದು ಸಲ ಉಳಿದಿರ್ತವೆ. ಅದನ್ನು ಆದಷ್ಟು ಬೇಗನೆ ಅದನ್ನು ಫುಲ್ಫಿಲ್ ಮಾಡ್ತಾರೆ ಅಂತ ನಂಗೆ ಹೋಪ್ಸ್ ಇದೆ. ಸರ್, ಪರಿಷತ್ ಸದಸ್ಯರು ಕಷ್ಟ ಬಂದಕ್ಕೆ ಅಲ್ಲ ಅದಕ್ಕೆ ಪಾರ್ಟಿ ನೋಡಿ ಎಲ್ಲವನ್ನೂ ವಿಚಾರ ಮಾಡ್ಕೊಂಡು ಡಿಸಿಷನ್ ತೊಗೊಂಡಿರ್ತಾರೆ. ಇನ್ನು ಯಾರು ಉಳಿದಿದ್ದರೂ ಸಹಿತ ಅವ್ರಿಗೆ ಯಾವ ರೀತಿ ಸ್ಥಾನಮಾನ ಕೊಡಬೇಕು, ಗೌರವ ಕೊಡಬೇಕು, ಅದು ಪಾರ್ಟಿ ವಿಲ್ ಟೇಕ್ ಡಿಸಿಷನ್. ಅವ್ರಿಗೆ ನೀವು ಕೇಳ್ಬೇಕು ಸರ್, ಯಾರು ಸುಟ್ ಕೇಸ್ ಕೊಡ್ತಾರೆ, ಯಾರು ಬ್ಲಾಕ್ ಮೇಲ್ ಮಾಡ್ತಾರೆ ಸರ್. ಸರ್, ಭ್ರಷ್ಟರಿಗೆ ಭ್ರಷ್ಟರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಮಿನಿಸ್ಟರ್ ಸೀಟ್ ಕೊಟ್ಟಿದ್ದಾರೆ. ಭ್ರಷ್ಟರಿಗೆ ಮಿನಿಸ್ಟರ್ ಸೀಟ್ ಕೊಟ್ಟಿದ್ದಾರೆ ಅಂದ್ರೆ ಯೋಗೇಶ್ವರ ಅವರು ಸರ್ ಕೊಟ್ಟಿ.